ಮಲೆನಾಡು ಹಾಗೂ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯದ ಒಳಹರಿವಿನ ಪ್ರಮಾಣ ಈಗ ಯಥೇಚ್ಛವಾಗಿ ಏರಿಕೆಯಾಗಿರ್ತಕ್ಕಂಥದ್ದು. ನಾನೀಗ ಇದ್ದೇನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಏನು ತುಂಗಭದ್ರಾ ಜಲಾಶಯದ ಪ್ರಮುಖ ಏನು ಜಲಾಶಯದ ಗೇಟ್ ಏನಿದೆಯೋ ಅದರಲ್ಲಿ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ನೋಡ್ತಾ ಇರುವ ದೃಶ್ಯಗಳಲ್ಲಿ ಇದು ಏನು ತುಂಗಭದ್ರಾ ಜಲಾಶಯಕ್ಕೆ ಈಗ ಒಳಹರಿವಿನ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ HLC ಅಂತಕ್ಕಂಥ ಏನು ಕಾಲುವೆ ಇದೆಯೋ ಆ ಕಾಲುವೆಗಳಿಗೆ ಏನು ಸಣ್ಣ ಗೇಟ್ಗಳ ಮುಖಾಂತರ ಈಗ ನೀರು ಹರಿಸ್ತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೇವೆ. ಪ್ರಮುಖವಾಗಿ ತುಂಗಭದ್ರಾ ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣದಲ್ಲಿ ಹೆಚ್ಚಾಗಿರೋದ್ರಿಂದ ಹೀಗಾಗಿ ಈ ಒಂದು ಕಾಲುವೆಗಳಿಗೆ ನೀರನ್ನು ಹರಿಸ್ತಕ್ಕಂಥ TB ಬೋರ್ಡ್ ಮುಂದಾಗಿರ್ತಕ್ಕಂಥದ್ದು ಏನು ನಿತ್ಯವೂ ಕೂಡ ಸಾವಿರಾರು ಕ್ಯೂಸೆಕ್ ನೀರಲ್ಲಿ ಏನು ಈ ಕೆನಾಲ್ ಮುಖಾಂತರ ಹರಿಸೋದ್ರ ಮೂಲಕ ರೈತರಿಗೆ ಒಂದು ಅನುಕೂಲಕರ ವಾತಾವರಣ ಈಗ TB ಬೋರ್ಡ್ ಅವರು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಏನು ತುಂಗಭದ್ರಾ ಜಲಾಶಯ ಪ್ರಮುಖವಾಗಿ ಕುಡಿಯೋ ನೀರು ಮತ್ತು ರೈತರಿಗಾಗಿಯೇ ನಿರ್ಮಾಣ ಆಗಿರ್ತಕ್ಕಂಥದ್ದು, ಜೊತೆಗೆ ಏನು ಬೇರೆ ಬೇರೆ ಕಾರ್ಖಾನೆಗಳಿಗೂ ಕೂಡ ಈ ಒಂದು ಜಲಾಶಯ ಬಹಳಷ್ಟು ಪ್ರಮಾಣದಲ್ಲಿ ವರದಾನ ಆಗಿರ್ತಕ್ಕಂಥದ್ದು. ಹಾಗಾಗಿ ಏನು ಘಟ್ಟ ಪ್ರದೇಶ ಮತ್ತು ಮಲೆನಾಡಿನಲ್ಲಿ ನಿರಂತರವಾಗಿ ಮಳೆ ಆಗ್ತಿರೋದ್ರಿಂದ ನಿತ್ಯವೂ ಕೂಡ ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರ್ತಿರ್ತಕ್ಕಂಥದ್ದು. ಹಾಗಾಗಿ ಏನು ಕಳೆದ ಒಂದು 10-15 ದಿನಗಳಲ್ಲಿ ಸರಿಸುಮಾರು ಒಂದು 60-70 TMCಗೂ ಅಧಿಕ ಪ್ರಮಾಣದಲ್ಲಿ ನೀರು ಈ ಒಂದು ಜಲಾಶಯಕ್ಕೆ ಹರಿದು ಬಂದಿರತಕ್ಕಂಥದ್ದು. ಹಾಗಾಗಿ ಏನು ವಿಜಯನಗರ ಮತ್ತು ಬಳ್ಳಾರಿ ಮತ್ತು ಆಂಧ್ರಕ್ಕೆ ಸೇರಿದಂತೆ ಬೇರೆ ಈ ಭಾಗದ ಏನು ಕಾಲುವೆಗಳಿಗೆ ಸಂಬಂಧಪಟ್ಟಂಥ ರೈತರು ಏನಿದ್ದರೋ ಅವರಿಗೆ ಒಂದು ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣ ಆಗಲಿ ಅಂತೇಳಿ ಈ ಒಂದು ಕಾಲುವೆಗಳಿಗೆ ನೀರನ್ನು ಹರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕಾಲುವೆ ಮುಖಾಂತರ ನೀರು ಹರಿದು ಹೋದರೆ ಬಹಳಷ್ಟು ಪ್ರಮಾಣದಲ್ಲಿ ರೈತರಿಗೆ ಅನುಕೂಲಕರ ವಾತಾವರಣ ಈಗ ನಿರ್ಮಾಣ ಆಗ್ತಕ್ಕಂಥ ಒಂದು ಸೃಷ್ಟಿಯಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಈ ಒಂದು ಕಾಲುವೆ ಮುಖಾಂತರ ನೀರು ಹರಿದು ಹೋದರೆ ಭತ್ತ ನಾಟಿ ಮಾಡ್ತಕ್ಕಂಥದ್ದು, ಕಬ್ಬು ನಾಟಿ ಮಾಡ್ತಕ್ಕಂಥ ರೈತರಿಗೆ ಬಹಳಷ್ಟು ಪ್ರಮಾಣದಲ್ಲಿ ಅನುಕೂಲಕರ ವಾತಾವರಣ ಈಗ TB ಬೋರ್ಡ್ನವರು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು. ಏನು ಮುಂಬರುವ ದಿನಗಳಲ್ಲಾದರೂ ಕೂಡ ಇನ್ನೇನು ಬುಧವಾರ ಗುರುವಾರ ಅಷ್ಟೊತ್ತಿಗೆ ಈ ಒಂದು ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುವಂಥ ಒಂದು ವಾತಾವರಣ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇನ್ನೇನು ಏನು ಒಂದು 10-15 TMC ನೀರು ಬಂದರೆ ಮಾತ್ರ ಈ ಒಂದು ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುವಂಥ ವಾತಾವರಣ ಈಗ ಸೃಷ್ಟಿಯಾಗಿದೆ. ಹಾಗಾಗಿ ಅದರ ಮುಂಜಾಗ್ರತಾ ಕ್ರಮವಾಗಿ ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಏನು HLC ಮತ್ತು LLC ಕಾಲುವೆ ಅಂತಕ್ಕಂಥ ಕಾಲುವೆಗಳ ಮುಖಾಂತರ ಸರ್ಕಾರ ನೀರು ಹರಿಸ್ತಕ್ಕಂಥ ಒಂದು ವಿಧಾನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದರಿಂದ ರೈತರಿಗೆ ಬಹಳಷ್ಟು ಪ್ರಮಾಣದಲ್ಲಿ ಅನುಕೂಲಕರ ವಾತಾವರಣ ಈಗ ಸೃಷ್ಟಿಯಾಗಿದೆ. ಕ್ಯಾಮರಾಮ್ಯಾನ್ ಶಿಕ್ಷಾವಲಿ ಜೊತೆಗೆ ಪಾಂಡುರಂಗ ಜಂತ್ಲಿ, ವಿಸ್ತಾರ ನ್ಯೂಸ್, ವಿಜಯನಗರ. ಮಲೆನಾಡು ಹಾಗೂ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯದ ಒಳಹರಿವಿನ ಪ್ರಮಾಣ ಈಗ ಯಥೇಚ್ಛವಾಗಿ ಏರಿಕೆಯಾಗಿರ್ತಕ್ಕಂಥದ್ದು. ನಾನೀಗ ಇದ್ದೇನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಏನು ತುಂಗಭದ್ರಾ ಜಲಾಶಯದ ಪ್ರಮುಖ ಏನು ಜಲಾಶಯದ ಗೇಟ್ ಏನಿದೆಯೋ ಅದರಲ್ಲಿ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ನೋಡ್ತಾ ಇರುವ ದೃಶ್ಯಗಳಲ್ಲಿ ಇದು ಏನು ತುಂಗಭದ್ರಾ ಜಲಾಶಯಕ್ಕೆ ಈಗ ಒಳಹರಿವಿನ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ HLC ಅಂತಕ್ಕಂಥ ಏನು ಕಾಲುವೆ ಇದೆಯೋ ಆ ಕಾಲುವೆಗಳಿಗೆ ಏನು ಸಣ್ಣ ಗೇಟ್ಗಳ ಮುಖಾಂತರ ಈಗ ನೀರು ಹರಿಸ್ತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೇವೆ. ಪ್ರಮುಖವಾಗಿ ತುಂಗಭದ್ರಾ ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣದಲ್ಲಿ ಹೆಚ್ಚಾಗಿರೋದ್ರಿಂದ ಹೀಗಾಗಿ ಈ ಒಂದು ಕಾಲುವೆಗಳಿಗೆ ನೀರನ್ನು ಹರಿಸ್ತಕ್ಕಂಥ TB ಬೋರ್ಡ್ ಮುಂದಾಗಿರ್ತಕ್ಕಂಥದ್ದು ಏನು ನಿತ್ಯವೂ ಕೂಡ ಸಾವಿರಾರು ಕ್ಯೂಸೆಕ್ ನೀರಲ್ಲಿ ಏನು ಈ ಕೆನಾಲ್ ಮುಖಾಂತರ ಹರಿಸೋದ್ರ ಮೂಲಕ ರೈತರಿಗೆ ಒಂದು ಅನುಕೂಲಕರ ವಾತಾವರಣ ಈಗ TB ಬೋರ್ಡ್ ಅವರು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಏನು ತುಂಗಭದ್ರಾ ಜಲಾಶಯ ಪ್ರಮುಖವಾಗಿ ಕುಡಿಯೋ ನೀರು ಮತ್ತು ರೈತರಿಗಾಗಿಯೇ ನಿರ್ಮಾಣ ಆಗಿರ್ತಕ್ಕಂಥದ್ದು, ಜೊತೆಗೆ ಏನು ಬೇರೆ ಬೇರೆ ಕಾರ್ಖಾನೆಗಳಿಗೂ ಕೂಡ ಈ ಒಂದು ಜಲಾಶಯ ಬಹಳಷ್ಟು ಪ್ರಮಾಣದಲ್ಲಿ ವರದಾನ ಆಗಿರ್ತಕ್ಕಂಥದ್ದು. ಹಾಗಾಗಿ ಏನು ಘಟ್ಟ ಪ್ರದೇಶ ಮತ್ತು ಮಲೆನಾಡಿನಲ್ಲಿ ನಿರಂತರವಾಗಿ ಮಳೆ ಆಗ್ತಿರೋದ್ರಿಂದ ನಿತ್ಯವೂ ಕೂಡ ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರ್ತಿರ್ತಕ್ಕಂಥದ್ದು. ಹಾಗಾಗಿ ಏನು ಕಳೆದ ಒಂದು 10-15 ದಿನಗಳಲ್ಲಿ ಸರಿಸುಮಾರು ಒಂದು 60-70 TMCಗೂ ಅಧಿಕ ಪ್ರಮಾಣದಲ್ಲಿ ನೀರು ಈ ಒಂದು ಜಲಾಶಯಕ್ಕೆ ಹರಿದು ಬಂದಿರತಕ್ಕಂಥದ್ದು. ಹಾಗಾಗಿ ಏನು ವಿಜಯನಗರ ಮತ್ತು ಬಳ್ಳಾರಿ ಮತ್ತು ಆಂಧ್ರಕ್ಕೆ ಸೇರಿದಂತೆ ಬೇರೆ ಈ ಭಾಗದ ಏನು ಕಾಲುವೆಗಳಿಗೆ ಸಂಬಂಧಪಟ್ಟಂಥ ರೈತರು ಏನಿದ್ದರೋ ಅವರಿಗೆ ಒಂದು ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣ ಆಗಲಿ ಅಂತೇಳಿ ಈ ಒಂದು ಕಾಲುವೆಗಳಿಗೆ ನೀರನ್ನು ಹರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕಾಲುವೆ ಮುಖಾಂತರ ನೀರು ಹರಿದು ಹೋದರೆ ಬಹಳಷ್ಟು ಪ್ರಮಾಣದಲ್ಲಿ ರೈತರಿಗೆ ಅನುಕೂಲಕರ ವಾತಾವರಣ ಈಗ ನಿರ್ಮಾಣ ಆಗ್ತಕ್ಕಂಥ ಒಂದು ಸೃಷ್ಟಿಯಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಈ ಒಂದು ಕಾಲುವೆ ಮುಖಾಂತರ ನೀರು ಹರಿದು ಹೋದರೆ ಭತ್ತ ನಾಟಿ ಮಾಡ್ತಕ್ಕಂಥದ್ದು, ಕಬ್ಬು ನಾಟಿ ಮಾಡ್ತಕ್ಕಂಥ ರೈತರಿಗೆ ಬಹಳಷ್ಟು ಪ್ರಮಾಣದಲ್ಲಿ ಅನುಕೂಲಕರ ವಾತಾವರಣ ಈಗ TB ಬೋರ್ಡ್ನವರು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು. ಏನು ಮುಂಬರುವ ದಿನಗಳಲ್ಲಾದರೂ ಕೂಡ ಇನ್ನೇನು ಬುಧವಾರ ಗುರುವಾರ ಅಷ್ಟೊತ್ತಿಗೆ ಈ ಒಂದು ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುವಂಥ ಒಂದು ವಾತಾವರಣ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇನ್ನೇನು ಏನು ಒಂದು 10-15 TMC ನೀರು ಬಂದರೆ ಮಾತ್ರ ಈ ಒಂದು ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುವಂಥ ವಾತಾವರಣ ಈಗ ಸೃಷ್ಟಿಯಾಗಿದೆ. ಹಾಗಾಗಿ ಅದರ ಮುಂಜಾಗ್ರತಾ ಕ್ರಮವಾಗಿ ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಏನು HLC ಮತ್ತು LLC ಕಾಲುವೆ ಅಂತಕ್ಕಂಥ ಕಾಲುವೆಗಳ ಮುಖಾಂತರ ಸರ್ಕಾರ ನೀರು ಹರಿಸ್ತಕ್ಕಂಥ ಒಂದು ವಿಧಾನಕ್ಕೆ ಮುಂದಾಗಿರ್ತಕ್ಕಂಥದ್ದು.
ಇದರಿಂದ ರೈತರಿಗೆ ಬಹಳಷ್ಟು ಪ್ರಮಾಣದಲ್ಲಿ ಅನುಕೂಲಕರ ವಾತಾವರಣ ಈಗ ಸೃಷ್ಟಿಯಾಗಿದೆ. ಕ್ಯಾಮರಾಮನ್ ಶಿಕ್ಷಕವಲ್ಲಿ ಜೊತೆಗೆ ಪಾಂಡುರಂಗ ಜಂತಲಿ, ವಿಸ್ತಾರ ನ್ಯೂಸ್, ವಿಜಯನಗರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.